ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಬಿಲ್ಲಿನ ಕೋಟೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ರಾಘವೇಂದ್ರರ ನೇತೃತ್ವದಲ್ಲಿ ಮತ್ತು ಶ್ರೀರಾಮ ಎಂಟರ್ಪ್ರೈಸಸ್ನ ಪ್ರಾರಂಭೋತ್ಸವದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದ್ದು, ಕಾರ್ಯಕ್ರಮದ ಉದ್ಘಾಟನೆಗೆ ಶಾಸಕ ಸ್ಥಾನದ ಆಕಾಂಕ್ಷಿ ವೆಂಕಟರಾಮ್, ಕರ್ನಾಟಕ ರಕ್ಷಣಾ ವೇದಿಕೆ ಹೋಬಳಿ ಅಧ್ಯಕ್ಷ ಮಾಚನಹಳ್ಳಿ ಮೋಹನ್ ಕುಮಾರ್, ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ತಾಲೂಕು ಅಧ್ಯಕ್ಷ ವಿಎಚ್ ಗಂಗರುದ್ರಯ್ಯ, ಸಮಾಜ ಸೇವಕ ದೇವರಾಜ್ ಗೌಡ ಸೇರಿದಂತೆ ವಿವಿಧ ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಗಣ್ಯರು ಚಾಲನೆ ನೀಡಿದರು. ಇನ್ನು ಉಚಿತ ಆರೋಗ್ಯ ತಪಾಸಣಾ ಮತ್ತು ಬೃಹತ್ ರಕ್ತದಾನ ಶಿಬಿರದಲ್ಲಿ ಬಿಪಿ, ಶುಗರ್, ಹೃದಯ ತಪಾಸಣೆ, ಕಣ್ಣಿನ ತಪಾಸಣೆ, ಕಿವಿ ಮೂಗು ಗಂಟಲು ತಪಾಸಣೆ, ಚರ್ಮರೋಗ ತಪಾಸಣೆ ಸೇರಿದಂತೆ ಇನ್ನಿತರ ಹಲವಾರು ತಪಾಸಣೆಗಳನ್ನು ಮಾಡಲಾಯಿತು. ದಿನ ನಮ್ಮ ಮಾಚನಹಳ್ಳಿ ರಾಘು ಅವರು ಒಂದು ಮೆಡಿಕಲ್ ಕ್ಯಾಂಪ್ ಅನ್ನು ಏರ್ಪಡಿಸಿದ್ದಾರೆ. ಬಹಳಷ್ಟು ಜನ ಗ್ರಾಮೀಣ ಪ್ರದೇಶದ ಜನರಿಗೆ ಈ ಮೆಡಿಕಲ್ ಕ್ಯಾಂಪ್ನ ಸೌಲಭ್ಯವನ್ನು ಪಡೆದುಕೊಳ್ಳೋದಕ್ಕೆ ಇದು ಅನುಕೂಲವಾಗಿದೆ. ಬಿ ಪಿ ಚೆಕಪ್ ಆಗಲಿ, ಶುಗರ್ ಚೆಕಪ್ ಆಗಲಿ, ಇ ಸಿ ಜಿ ಆಗಲಿ, ಕನ್ನಡಕವನ್ನು ಕೊಡೋದಾಗಲಿ, ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಒಂದೇ ಸೂರಿನಡಿ ಎಲ್ಲ ಡಾಕ್ಟರ್ಗಳನ್ನು ಇಲ್ಲಿ ಕರೆಸಿ ಎಲ್ಲ ಸೌಲಭ್ಯವನ್ನು ಒದಗಿಸ್ತಾ ಇದ್ದಾರೆ. ಇದರಿಂದ ಗ್ರಾಮೀಣ ಭಾಗದ ಜನತೆಗೆ ಬಹಳ ಅನುಕೂಲವಾಗಿದೆ. ಇದೇ ರೀತಿ ಮುಂದುವರಿಲಿ. ಸರ್, ಈ ದಿನ ನಾನು ಶ್ರೀರಾಮ ಎಂಟರ್ಪ್ರೈಸಸ್ ಅಂತ ಒಂದು ಆಫೀಸ್ನ ಉದ್ಘಾಟನೆ ಮಾಡ್ತಾ ಇದ್ದೀನಿ. ಆ ಉದ್ಘಾಟನೆ ಆಫೀಸ್ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ, ಸ್ನೇಹಿತರಿಗೆಲ್ಲ ಒಳ್ಳೇದಾಗಲಿ ಅನ್ನೋ ಉದ್ದೇಶ ಎಂಟರ್ಪ್ರೈಸಸ್ನ ಉದ್ಘಾಟನೆ ಮಾಡ್ತಿದ್ರು. ಅದ್ರ ಜೊತೆಲಿ ಆಫೀಸ್ ಓಪನ್ ಮಾಡಬೇಕಾದ್ರೆ ಮೊದಲೇ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂದ್ಬಿಟ್ಟು ಈ ಮೆಡಿಕಲ್ ಕ್ಯಾಂಪ್ನ ಮಾಡ್ತಾ ಇದ್ದೀನಿ. ಬಿ ಪಿ ಚೆಕ್ ಮಾಡ್ತಾರೆ, ಶುಗರ್ ಚೆಕ್ ಮಾಡ್ತಾರೆ, ಇ ಸಿ ಜಿ ಮಾಡ್ತಾರೆ, ಎಕೋ ಮಾಡ್ತಾರೆ, ಮತ್ತು ಬ್ಲಡ್ ಫ್ರೀ ಕನ್ನಡಕ ಕೊಡ್ತಾರೆ, ಕಣ್ ಚೆಕ್ ಮಾಡಿ ಎಲ್ಲ ರೀತಿಯಿಂದ ಒಂದು ಮೆಡಿಕಲ್ ಸೌಲಭ್ಯ ಮಾಡಬೇಕು. ಮತ್ತು ಬಿಟ್ಟರೆ ಆಫೀಸ್ ಮಾಡಿ ಏನಾದ್ರು ಒಂದು ಒಳ್ಳೇದು ಮಾಡಬೇಕು ಅಂತ ಈ ಕಾರ್ಯ ಹಮ್ಮಿಕೊಂಡಿದ್ದೀನಿ ಸರ್.